ಹಲೋ ಫ್ರೆಂಡ್ಸ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಿಶ್ರ ಸೊಪ್ಪಿನ ಸಾಂಬಾರು ಮಾಡೋ ವಿಧಾನವನ್ನು ನೋಡೋಣ. ಒಂದೇ ರೀತಿಯ ಸೊಪ್ಪನ್ನು ಬಳಸಿ ಮಾಡುವ ಸಾಂಬಾರ್ಗಿಂತ ಹಲವಾರು ರೀತಿಯ ಸೊಪ್ಪು ಬಳಸಿ ಸಾಂಬಾರು ಮಾಡೋದು ಆರೋಗ್ಯದ ದೃಷ್ಟಿಯಿಂದನೂ ಒಳ್ಳೆಯದು, ಹಾಗೆಯೇ ರುಚಿ ಕೂಡ ಚೆನ್ನಾಗಿರುತ್ತೆ. ಬನ್ನಿ ಈಗ ಇದನ್ನು ಮಾಡೋ ವಿಧಾನ ನೋಡೋಣ. ನಾನು ಇದಕ್ಕೆ ನಾಲ್ಕು ವಿಧದ ಸೊಪ್ಪನ್ನು ಬಳಸಿದ್ದೀನಿ. ಇದು ನೋಡಿ, ಮೆಂತ್ಯ ಸೊಪ್ಪು, ಆಮೇಲೆ ಪಾಲಕ್ ಸೊಪ್ಪು, ಇದು ದಂಟಿನ ಸೊಪ್ಪು, ಇದಕ್ಕೆ ನಾವು ಹರಿವೆ ಸೊಪ್ಪು ಅಂತಲೂ ಹೇಳ್ತೀವಿ, ಆಮೇಲೆ ಸಬ್ಸಿಗೆ ಸೊಪ್ಪು. ಇದೆಲ್ಲ ನಾನು ನಾಲ್ಕು ವಿಧದ ಸೊಪ್ಪುಗಳನ್ನು ಒಂದೊಂದು ಕಟ್ಟು ಉಪಯೋಗಿಸಿದ್ದೀನಿ. ಇದರಲ್ಲಿ ಇದನ್ನು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಆಮೇಲೆ ಅರ್ಧ ಕಪ್ನಷ್ಟು ತೊಗರಿಬೇಳೆ, ಇದನ್ನು ಮೊದಲು ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ. ಈಗ ಈ ಬೇಳೆಯನ್ನು ಒಂದು ಕುಕ್ಕರಿಗೆ ಹಾಕ್ಕೊಳ್ಳಿ, ಇದರ ಜೊತೆಗೇ ಸೊಪ್ಪು ಕೂಡ ಹಾಕ್ಕೊಳ್ಳಿ. ಸೊಪ್ಪನ್ನು ಕಟ್ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ತೊಳೆದು ಆಮೇಲೆ ಕಟ್ ಮಾಡ್ಕೊಳ್ಬೇಕು, ಆಗ ಅದರಲ್ಲಿರುವಂತಹ ಒಳ್ಳೆಯ ಅಂಶಗಳು ಹಾಗೇ ಇರುತ್ತೆ. ಈಗ ಇದು ಬೇಯೋದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಳ್ಳಿ. ನೀವು ಸೊಪ್ಪು ಎಷ್ಟು ಇದೆ ಅದರ ಮಟ್ಟಕ್ಕೆ ನೀರನ್ನು ಹಾಕ್ಕೊಳ್ಬೇಡಿ, ಬೇಳೆ ಎಷ್ಟು ಹಾಕಿದ್ದೀರಿ ಬೇಳೆ ಬೇಯೋದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಸೊಪ್ಪು ಬೆಂದು ಅದರಷ್ಟಕ್ಕೆ ಅದು ನೀರು ಬಿಡುತ್ತೆ, ಅದರಿಂದ ನಮಗೆ ಬೇಳೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಬೇಕಾಗುತ್ತೆ. ಈಗ ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಷಲ್ ಬರುವಂತೆ ಬೇಯಿಸ್ಕೊಳ್ಳಿ. ನಾವೀಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಅರ್ಧ ಕಪ್ನಷ್ಟು ತೆಂಗಿನ ತುರಿ, ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ಆಮೇಲೆ ಎಳೆಂಟು ಎಸಳು ಬೆಳ್ಳುಳ್ಳಿ, ಒಂದು ಟೀಸ್ಪೂನ್ ಜೀರಿಗೆ, ಹಸಿ ಜೀರಿಗೆನೇ ಹಾಕ್ಕೊಂಡಿದ್ದೀನಿ, ಒಂದೂವರೆ ಟೀಸ್ಪೂನಷ್ಟು ಮೆಣಸಿನ ಪುಡಿ ಅಂದರೆ ಚಿಲ್ಲಿ ಪೌಡರ್, ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, ಇವಿಷ್ಟನ್ನು ಸೇರಿಸಿಕೊಂಡು ರುಬ್ಬೋದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು. ಈಗ ಇದು ಗ್ರೈಂಡ್ ಆಗಿದೆ ನೋಡಿ, ಈ ರೀತಿ ಗ್ರೈಂಡ್ ಮಾಡಿಕೊಳ್ಳಿ. ಈ ಕಡೆ ಕುಕ್ಕರ್ ಮುಚ್ಚಳ ತೆಗೀತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ಬೇಳೆ ಮತ್ತು ಸೊಪ್ಪು, ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಚಮಚದಲ್ಲಿ ಈ ರೀತಿ ಒಂದು ಸ್ವಲ್ಪ ಹೊತ್ತು ಸ್ಮ್ಯಾಶ್ ಮಾಡಿ, ಚಮಚದಲ್ಲಿ ಈ ರೀತಿ ಒಂದು ಸ್ವಲ್ಪ ಹೊತ್ತು ತಿರುಗಿಸಿದರೆ ಸ್ವಲ್ಪ ಸ್ಮ್ಯಾಶ್ ಆಗುತ್ತೆ. ಈ ರೀತಿ ನಿಮಗೆ ಬೇಡ ಅಂದರೆ ಹಾಗೇ ಮಸಾಲೆಯನ್ನು ಹಾಕ್ಬೋದು. ತುಂಬ ಜಾಸ್ತಿ ಮಾಡ್ಕೊಳ್ಳೋದಿಲ್ಲ ನಾನು, ತುಂಬ ಸ್ಮ್ಯಾಶ್ ಆದರೆ ನನಗೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಆಮೇಲೆ ಪೇಸ್ಟ್ ಮಾಡಿಕೊಂಡಿರುವಂತಹ ಮಸಾಲೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ, ಹಾಗೆಯೇ ಅದರ ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಈಗ ಗ್ಯಾಸ್ ಉರಿ ಆನ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಸುಮಾರು ಒಂದು 5 ನಿಮಿಷದಷ್ಟು ಕಾಲ ಇದು ಕುದಿಯಬೇಕು. ನೀರು ಎಷ್ಟು ಬೇಕು ಅಷ್ಟು ಸೇರಿಸ್ಕೊಳ್ಳಿ. ಜೊತೆಗೆ ಉಪ್ಪು ಕಡಿಮೆ ಆದರೆ ಉಪ್ಪು ಕೂಡ ರುಚಿ ನೋಡಿಕೊಂಡು ಹಾಕೋಬೋದು. ಈಗ ಇದು ನೋಡಿ ಕುದಿ ಬರ್ತಾ ಇದೆ. ನೀವೇನಾದರೂ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀರಿ ಅಂತಾದರೆ ಆವಾಗವಾಗ ಈ ರೀತಿ ಕೈಯಾಡಿಸ್ತಾ ಇರಬೇಕು. ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಉಪ್ಪಿನ ರುಚಿ ನೋಡಿಕೊಂಡು ಉಪ್ಪು ಕಡಿಮೆ ಆದರೆ ಈ ಹಂತದಲ್ಲಿ ನೀವು ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಕುದಿದ ಮೇಲೆ ಇದನ್ನು ತೆಗಿತಾ ಇದ್ದೀನಿ. ಕೊನೆಗೆ ಇದಕ್ಕೆ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ ಒಂದು 1/2 ಟೀಸ್ಪೂನಷ್ಟು. ನಂತರ ಒಂದು 10-12 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಳ್ಳಿ, ಒಂದು ಒಣಮೆಣಸಿನಕಾಯಿ, ಇದು ಚೆನ್ನಾಗಿ ಕೆಂಪಗಾಗಬೇಕು ಬೆಳ್ಳುಳ್ಳಿ. ಈಗ ಈ ಒಗ್ಗರಣೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಹಾಕಿದ ತಕ್ಷಣ ಒಮ್ಮೆ ಮುಚ್ಚಿಬಿಡಿ, ಮುಚ್ಚಿದಾಗ ಅದರಲ್ಲಿರುವ ಪರಿಮಳ ಹಾಗೇ ಸಾಂಬಾರ್ನಲ್ಲಿ ಇರುತ್ತೆ. ಈಗ ಈ ಸಾರು ರೆಡಿಯಾಗಿದೆ ನೋಡಿ. ಮಿಶ್ರ ಸೊಪ್ಪಿನ ಸಾರು ತುಂಬಾ ರುಚಿಯಾಗಿರುತ್ತೆ. ಇದು ಒಂದು ವಿಧಾನ ಅಂತ ಹೇಳ್ಬೋದು. ಇನ್ನು ಬೇರೆ ಬೇರೆ ವಿಧಾನಗಳಲ್ಲಿ ಇದನ್ನು ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.